ಬಿಜೆಪಿಗೆ ನಲವತ್ತರಿಂದ ನಲವತ್ತೈದು ಕ್ಷೇತ್ರಗಳಲ್ಲಿ ಬಂಡಾಯ ಬಿಸಿ ಬಂಡಾಯ ಶಮನಕ್ಕೆ ಯಡಿಯೂರಪ್ಪ ಬೊಮ್ಮಾಯಿ ಅರುಣ್ ಸಿಂಗ್ ಕಸರತ್ತು ಡ್ಯಾಮೇಜ್ ಕಂಟ್ರೋಲ್ ಆಗದಿದ್ರೆ ಕಮಲ ಪಡೆಗೆ ಭಾರಿ ಹಿನ್ನಡೆ ಸಾಧ್ಯತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ವೀಕ್ಷಣೆ ನಮಸ್ಕಾರ ಬಿಜೆಪಿಯ ಇನ್ನೂರ ಹನ್ನೆರಡು ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಗಿದೆ ಇನ್ನು ಹನ್ನೆರಡು ಕ್ಷೇತ್ರಗಳಲ್ಲಿ ಬಾಕಿ ಇದೆ ಮೊದಲ ಪಟ್ಟಿ ನೂರ ಎಂಬತ್ತೊಂಬತ್ತು ಏನು ಅಭ್ಯರ್ಥಿಗಳು ಪ್ರಕಟ ಆದ್ರು ಅದಾದ ನಂತರ ಇಪ್ಪತ್ತ್ ಮೂರು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟ ಆಯಿತು ಹೌದು ಮೊದಲನೇ ಪಟ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಏನು ಭಿನ್ನಮತ ಕಾಣಿಸ್ಲಿಲ್ಲ ಹಿರಿಯರು ಬಿಜೆಪಿ ನಾಯಕರು ಮಾತ್ರ ಭಿನ್ನಮತದ ಬಾವುಟವನ್ನು ಆರಿಸಿದ್ರು ಶೆಟ್ಟರ್ ಬೇಸರ ವ್ಯಕ್ತಪಡಿಸ್ತಾ ಈಶ್ವರ್ ಪ್ರೆಸ್ ಮೀಟ್ ಈಶ್ವರಪ್ಪ ಪ್ರೆಸ್ ಮೀಟ್ ಮಾಡಿ ನಾನು ಚುನಾವಣಾ ರಾಜಕಾರಣದಲ್ಲಿ ಇರಲ್ಲ ಅನ್ನೋ ಒಂದು ಮಾತನ್ನ ಬಿಟ್ಟು ದೊಡ್ಡ ಮಟ್ಟದಲ್ಲಿ ಕಾಣಿಸಲಿಲ್ಲ ಆ ಕ್ಷಣಕ್ಕೆ ಬಟ್ ಎರಡನೇ ಪಟ್ಟಿ ನೆಕ್ಸ್ಟ್ ಡೇನೆ ಬಿಡುಗಡೆ ಆಯ್ತು ಅಭ್ಯರ್ಥಿಗಳು ಅದರ ಜೊತೆ ಮೊದಲ ಪಟ್ಟಿ ಎರಡನೇ ಪಟ್ಟಿ ಎರಡು ಮತ ಸ್ಫೋಟ ಗೊಳಿತು ಹಾಲಿ ಶಾಸಕರಿಗೆ ಟಿಕೆಟ್ ಮಿಸ್ ಆಗಿ ಸುಮಾರು ಇಪ್ಪತ್ತು ಕ್ಷೇತ್ರಗಳಲ್ಲಿ ಎಲ್ಲರೂ ಕೂಡ ರೆಬಲ್ ಆದ್ರು ಎಕ್ಸೆಪ್ಟ್ ಒಂದು ಕರಾವಳಿ ಭಾಗದ ಒಂದ್ ಎರಡು ಬಿಟ್ರೆ ಉಳಿದ ಎಲ್ಲಾ ಹಾಲಿ ಶಾಸಕರು ರೆಬಲ್ ಆದ್ರು ನಮ್ಗೆ ಟಿಕೆಟ್ ಬೇಕೇ ಬೇಕು ಅಂತ ಎಲ್ಲರೂ ಕೂಡ ಈಗ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಕಡೆ ಹೋಗ್ತಾ ಇದಾರೆ ಇಡೀ ಕರ್ನಾಟಕದಲ್ಲಿ ಈಗ ಕಾಂಗ್ರೆಸ್ ಭಿನ್ನ ಮತ ಒಂದ್ ಎರಡು ದಿನ ಸದ್ದು ಮಾಡ್ತು ಅದಾದ್ಮೇಲೆ ಈಗ ಬಿಜೆಪಿ ಭಿನ್ನ ಮತ ಕಾಂಗ್ರೆಸ್ ಭಿನ್ನ ಮತ ಮುಚ್ಚೋಯ್ತು ಬಿಜೆಪಿ ಭಿನ್ನ ಮತದಲ್ಲಿ ಕಾಂಗ್ರೆಸ್ಗಿಂತ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಭಿನ್ನ ಮತ ಶುರುವಾಗ್ತದೆ ಆಲ್ಮೋಸ್ಟ್ ನಲವತ್ತರಿಂದ ನಲವತ್ತೈದು ಕ್ಷೇತ್ರದಲ್ಲಿ ಬಿಜೆಪಿಗೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗ್ತಾ ಇದೆ ಈ ಬಂಡಾಯ ಕ್ಷೇತ್ರಗಳಲ್ಲಿ ಬೇರೆ ಕ್ಷೇತ್ರ ಬಿಟ್ಟು ಬಂಡಾಯ ಕ್ಷೇತ್ರದಲ್ಲಿ ಒಂದು ನಲವತ್ತೈದ ನಲವತ್ತರಿಂದ ನಲವತ್ತೈದು ಕ್ಷೇತ್ರದಲ್ಲಿ ಬಂಡಾಯ ಜೋರಾಗ್ತಾ ಇದೆ ಓ ಶಮನ ಮಾಡ್ಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕೆಲವು ಕಡೆ ಈಗಾಗಲೇ ಈ ರಘುಪತಿ ಭಟ್ ಆಗಿರ್ಬೋದು ಕರಾವಳಿ ಭಾಗದಲ್ಲಿ ಕೆಲವೊಂದು ಎರಡ್ ಮೂರು ಕಾನ್ಸ್ಟೆನ್ಸ್ ಶಮನ ಆಗಿದೆ ಹೌದು ಅದು ಬಿಟ್ರೆ ಉಳಿದ ಕ್ಷೇತ್ರದಲ್ಲಿ ಅಷ್ಟು ಸುಲಭವಾಗಿ ಶಮನ ಆಗ್ತಾ ಇಲ್ಲ ಯಡಿಯೂರಪ್ಪ ಅವರು ಟ್ರೈ ಮಾಡ್ತಾವ್ರೆ ವಿಜೇಂದ್ರ ಟ್ರೈ ಮಾಡ್ತಾ ಇದಾರೆ ಕೂಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಬೊಮ್ಮಾಯಿ ಹೇಳ್ತಿದಾರೆ ಟ್ರೈ ಮಾಡ್ತಿಲ್ಲ ಯಾಕಂದ್ರೆ ಎರಡು ದಿನ ಅವ್ರು ಇರ್ಲಿಲ್ಲ ದೇವಸ್ಥಾನಕ್ ಹೋಗ್ ಬರ್ತಾ ಇದ್ರು ಸೊ ನಾನು ಮಾತಾಡ್ತೀನಿ ಎಲ್ಲ ಕೂಲ್ ಅಂದ್ರೆ ಬಟ್ ಆಗ್ತಾ ಇಲ್ಲ ಅರುಣ್ ಸಿಂಗ್ ದೊಡ್ಡ ತಲೆನೋವು ಏನಾದ್ರು ಮಾಡ್ರಪ್ಪ ಬಂಡಾಯ ಕಮ್ಮಿ ಮಾಡ್ರಿ ಅಂತ ಇನ್ನೂ ಇದೆ ಹನ್ನೆರಡು ಕ್ಷೇತ್ರ ಆ ಹನ್ನೆರಡು ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಹಾಲಿ ಸಿಟ್ಟಿಂಗ್ ಶಾಸಕ ಕ್ಷೇತ್ರಗಳೇ ಇದಾವೆ ಶಿವಮೊಗ್ಗ ಆಗಿರ್ಬೋದು ಹುಬ್ಳಿ ಸೆಂಟ್ರಲ್ ಆಗಿರ್ಬಹುದು ಮಹದೇವಪುರ ಆಗಿರ್ಬಹುದು ನಗರ ಆಗಿರ್ಬೋದು ಹೆಬ್ಬಳ ಆಗಿರ್ಬೋದು ಯಾವ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಇನ್ನು ಅಭ್ಯರ್ಥಿ ಫೈನಲ್ ಆಗಿಲ್ಲ ಯಾವ ಕ್ಷೇತ್ರದಲ್ಲಿ ಬರಬಹುದು ಅದು ಬಂದ್ರೆ ಮತ್ತಷ್ಟು ಭಿನ್ನ ಮತ ಜೋರಾಗಬಹುದು ಬಿಜೆಪಿ ದಗದಗ ಜಾಸ್ತಿ ಆಗ್ಬಹುದು ಲೆಕ್ಕಾಚಾರ ಇದೆ ಸೊ ಬಿಜೆಪಿ ಆಗ್ತಾ ಇರ್ಲಿ ಏನ್ ಆಗ್ತಾ ಇರ್ಲಿ ನಾವು ನೋಡ್ತಾ ಇರ್ತೀವಿ ಕೊನೆ ಕ್ಷಣದವರೆಗೆ ನೋಡಿ ಕ್ಯಾಚ್ ಹಾಕೊಂಡು ನಾವು ಅಭ್ಯರ್ಥಿಗಳನ್ನ ಬಿಜೆಪಿ ಬಿಜೆಪಿಯವ್ರನ್ನ ಸೇರಿಸಿಕೊಂಡು ಅಂತ ಜೆಡಿಎಸ್ ಕಾಂಗ್ರೆಸ್ ಆಗ್ಲಿ ಆಪರೇಷನ್ ಮಾಡಿ ಮುಗಿಸಿದಾರ ಬೆಳಗಾವಿ ಭಾಗದಲ್ಲಿ ಹೌದು ನೋಡ ಯಾರು ಯಾರ ಅಭ್ಯರ್ಥಿಗಳು ಯಾವ ಪಾಳ್ಯದಲ್ಲಿರ್ತಾರೆ ಯಾವ ಸಿಂಬಲ್ ಇಂದ ಕಂಟೆಸ್ಟ್ ಮಾಡ್ತಾರೆ ಈ ಚುನಾವಣೆ ಅಂತ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತವೆ ನಿಮ್ ಪ್ರಕಾರ ಬಿಜೆಪಿಯಲ್ಲಿನ ಬಂಡಾಯ ಬಿಜೆಪಿಗೆ ದೊಡ್ಡ ಮುಳುವಾಗುತ್ತಾ ಸೊ ಬಿಜೆಪಿ ಬರೀ ಎಷ್ಟು ಸ್ಥಾನವನ್ನ ಗಳಿಸಬಹುದು ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗಳಿಸಬಹುದು ಜೆ ಎಷ್ಟು ಸೀಟು ಗೆಲ್ಲುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಕರ್ನಾಟಕ ಟಿವಿಯ ಕಳಕಳಿ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನ ಹಾತ್ಬೇಕು ಹೀಗಾಗಿ ಸೂಕ್ತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ